ಟೀಕಿಸುವ ಭರದಲ್ಲಿ ಕಟೀಲ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರು ಸಭೆ ನಡೆಸಿದರೆ ಚಪ್ಪಲಿಗಳು ಕೈಯಲ್ಲಿ ಇರುತ್ತವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ನಳಿನ್ ಕುಮಾರ್ ಕಟೀಲ್. ರಾಜ್ಯದಲ್ಲಿ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರು ಸಭೆ ನಡೆಸಿದರೆ ಚಪ್ಪಲಿಗಳು ಕೈಯಲ್ಲಿರುತ್ತವೆ. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅದು ಅಪ್ಪ ಮಕ್ಕಳ ಪಾರ್ಟಿ. ಅವರು ಸಭೆ ನಡೆಸಿದರೆ ಒಬ್ಬರ ಚಪ್ಪಲಿ ಇನ್ನೊಬ್ಬರ ಮೈ ಮೇಲಿರುತ್ತೆ, ಆದರೆ ಬಿಜೆಪಿ ಸಭೆ ನಡೆಸಿದರೆ ಮಾತ್ರ ನಮ್ಮ ಚಪ್ಪಲಿ ನಮ್ಮಲ್ಲೇ ಇರುತ್ತೆ ಅಂತ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧವಾಗಿ ಪರೋಕ್ಷವಾಗಿ ಕಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಈ ಹೇಳಿಕೆ ಇದೀಗ ವಿವಾದವನ್ನು ಹುಟ್ಟುಹಾಕಿ ಟೀಕಿಸುವ ಭರದಲ್ಲಿ ಕಟೀಲ್ ಅವರ ವಿವಾದಾತ್ಮಕ ಹೇಳಿಕೆ. ನೋಡಿ, ಮೂರು ಪಾರ್ಟಿಯಲ್ಲಿ ಮೂರು ವಿಭಿನ್ನ ಭಾರತೀಯ ನಮ್ಮ ರಾಷ್ಟ್ರೀಯ ಪಾರ್ಟಿ ಇನ್ನೊಂದಿದೆ. ಅವ್ರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿರ್ತದೆ. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿಯೊಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್, ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗಿರ್ತದೆ. ಬಿ ಜೆ ಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲೇ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಪಾರ್ಟಿಯೊಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು ಹೊರಡಿದೆ. ಹಾಗಾಗಿ ಏನು ಭಯಪಡಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣಗಳಿದೆ. 150 ಸ್ಥಾನಗಳನ್ನು ಪಡೆದೇ ಪಡೆದು ಯಾರು ಬೇಕಾದ್ರೆ ಏನು. ನಳಿನ್ ಕುಮಾರ್ ಕಟೀಲ್ ಅವರ ಈ ಹೇಳಿಕೆಗೆ ಮಾಜಿ ಸಿಎಂ ಎಚ್ ಡಿ ಕೆ ವಾರ್ನ್ ಕೊಟ್ಟಿದ್ದಾರೆ, ತಿರುಗೇಟನ್ನು ನೀಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ದೇವೇಗೌಡರ ಬಗ್ಗೆ ಮಾತನಾಡುವ ಯೋಗ್ಯತೆ ಕಟೀಲ್ಗೆ ಇಲ್ಲ. ಕಟೀಲ್ ದೇವೇಗೌಡರ ಕಾಲಿನ ಧೂಳಿಗೂ ಸಮಾನರಲ್ಲ. ಇದು ಎಚ್ ಡಿ ಕುಮಾರಸ್ವಾಮಿ ಅವರ ತಿರುಗೇಟು. ನಿರಾಣಿ ಯತ್ನಾಳ್ ವಾಗ್ವಾದ ಚಪ್ಪಲಿಗಿಂತ ಕಡಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅಪ್ಪ ಮಕ್ಕಳು ಚಪ್ಪಲಿಯಿಂದ ಹೊಡೆದಾಡ್ತಾರೆ ಅಂದಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆಗೆ ಎಚ್ ಡಿ ಕೆ ಅವರ ವಾರ್ನಿಂಗ್ ಇದೆ, ತಿರುಗೇಟನ್ನು ನೀಡಿದ್ದಾರೆ. ದೇವೇಗೌಡರ ಬಗ್ಗೆ ಮಾತನಾಡುವ ಯೋಗ್ಯತೆ ಕಟೀಲ್ಗೆ ಇಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅಧ್ಯಕ್ಷರು, ರಾಜ್ಯಘಟನೆ ಅಧ್ಯಕ್ಷರು ಅದೆಂತೊಂದು ಚಪ್ಪಲಿ ಬಗ್ಗೆ ಹೇಳುವರೆ ಕತೆ. ಅದು ಕಾಂಗ್ರೆಸ್ ಪಕ್ಷದ್ದು, ಜೆ ಡಿ ಎಸ್ ಪಕ್ಷ ಚಪ್ಪಲಿ ಕತೆ ಅಂತ ಏನು ಹೇಳ್ಕೊಂಡವ್ರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರವರೇ ಸಭೆ ಅಂದರೆ ಚಪ್ಪಲಿಯಲ್ಲಿ ಹೊಡೆದಾಡ್ಕೋತಾರಂತೆ. ದೇವೇಗೌಡರ ಕುಟುಂಬದ ಬಗ್ಗೆ ಆ ನಳಿನ್ ಕುಮಾರ್ ಕಟೀಲ್ಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವೇಗೌಡರ ಉಗುರಿಗೆ ಸಮಾನ ಇಲ್ಲ, ದೇವೇಗೌಡರ ಬಗ್ಗೆ ಧೂಳಿಗೆ ಸಮ ಇಲ್ಲ ನಳಿನ್ ಕುಮಾರ್ ಕಟೀಲ್. ಅಪ್ಪ ಮಕ್ಕಳು ಅಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರ ನಾಯಕರುಗಳು ಚಪ್ಪಲಿ ಹೊಡೆದಾಡ್ತಾರಂತೆ. ಅಪ್ಪ ಮಕ್ಕಳು ನಾವು ಅಪ್ಪ ಮಕ್ಕಳು ಚಪ್ಪಲಿ ಹೊಡೆದಾಡ್ತೀವಂತೆ. ಏನಾದರೂ ನಾಲಿಗೆಗೆ ಒಂದು ಹಿಡಿತಾ ಇದೆಯಾ ನಳಿನ್ ಕುಮಾರ್ ಕಟೀಲಿಗೆ? ಇದು ಬಿ ಜೆ ಪಿ ಸಮಸ್ಕೊಡ್ತೀನ. ಅವ್ರಿಗೇನಾದ್ರೂ ವಿಷಯ ಗೊತ್ತಿಲ್ಲದೆ ಇದ್ದರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿನೂ ಕೇಳಬೇಕು, ದೇವೇಗೌಡರು ಏನು ಅಂತ ಹೇಳಿ. ಈ ರಾಜ್ಯಕ್ಕೆ ದೇವೇಗೌಡರು ಕೊಟ್ಟಂಥ ಕೊಡುಗೆ, ನಿಮ್ಮ ಯೋಗ್ಯತೆ ಏನು ಕೊಟ್ಟಿದ್ದೀರಿ ಬಿ ಜೆ ಪಿ ನಾಯಕರು? ಇವತ್ತು ಈ ಭಾಗದ ನೀರಾವರಿ ಸೌಲಭ್ಯಗಳಿಗೆ ಸನ್ಮಾನ್ಯ ದೇವೇಗೌಡರು ತೆಗೆದುಕೊಂಡಂಥ ನಿರ್ಧಾರದಿಂದ ಸುಮಾರು 18,000 ಕೋಟಿ ಹಣ ಇವತ್ತು ಈ ಭಾಗದ ರೈತರ ಹೊಲಕ್ಕೆ ನೀರು ನರೆಸಲಿಕ್ಕೆ ಹಣ ಕೊಟ್ಟರು ದೇವೇಗೌಡರು. ಅವರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಕ್ಕಂಥ ಬಿ ಜೆ ಪಿಯ ನಾಯಕರಿಗೆ ಎಚ್ಚರಿಕೆ ಕೊಡ್ತೀನಿ. ಕರ್ನಾಟಕದಿಂದ ನೀವು ನಿಮ್ಮ ಟೆಂಟ್ ಖಾಲಿ ಮಾಡ್ಕೊಂಡು ಹೋಗ್ತಕ್ಕಂಥ ದಿನ ಪ್ರಾರಂಭ ಆಗಿದೆ. ಈ ನಾಡಿನ ಜನತೆ, ನಮ್ಮ ರೈತ ಬಂಧುಗಳು ತೀರ್ಮಾನ ಮಾಡಿದ್ದಾರೆ. ಸಿಂಧಿಗೆ ಹೋಗಿದ್ದೇನೆ, ದೇವ್ರಿಪ್ರಿಗೆ ಹೋಗಿದ್ದೇನೆ. ಹಳ್ಳಿಯ ಜನ ಹೇಳ್ತಾರೆ, ನಾವು ಗುಳೆ ಹೋಗ್ತಾ ಇದ್ದು ಕೆಲಸ ಹುಡುಕೊಂಡು, ದೇವೇಗೌಡರು ನಮಗೆ ಕೊಟ್ಟಂಥ ನೀರಾವರಿ ಯೋಜನೆಯಿಂದ ಕಬ್ಬು ಬೆಳೀತಾ ಇದ್ದೇವೆ, ಅನ್ನ ಊಟ ಮಾಡ್ತಾ ಇದ್ದೇವೆ. ಇವತ್ತು ನಾವು ಉಳಿದಿರ್ತಕ್ಕಂಥದ್ದು ಈ ಭಾಗದಲ್ಲಿ ದೇವೇಗೌಡರಿಂದ ಅಂತೇಳಿ 8 ವರ್ಷ ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಿದ್ರಿ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ, ಕಾಂಗ್ರೆಸ್ ಬಗ್ಗೆ ನೀವೇನಾದರೂ ಮಾತಾಡ್ಕೊಳ್ಳಿ, ಆದರೆ ನಮ್ಮ ಕುಟುಂಬ ಇವತ್ತು ಗೌರವವಾಗಿ ಬದುಕ್ತಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಎಲೆಕ್ಷನ್ ಹತ್ತಿರವಾದಂತೆ ಈ ಹಿರಿಯ ನಾಯಕರೇ, ರಾಜಕೀಯ ನಾಯಕರುಗಳು ನಾಲಿಗೆ ಮೇಲಿನ ಹಿಡಿತವನ್ನ ಕಳೆದುಕೊಳ್ತಾ ಇದ್ದಾರಾ ಅಂತ? ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಬೆಳಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಒಂದು ಕಡೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅವರು ಮಾತಿನ ಬರದಲ್ಲಿ
ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಸೇರಿದಾಗ ಇತರ ಪಕ್ಷಗಳ ವಿರುದ್ಧ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳಿಗೆ ತೀಕ್ಷ್ಣವಾದ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ದೇವೇಗೌಡರ ಪಕ್ಷದ ಬಗ್ಗೆ, ಅಂದ್ರೆ ದೇವೇಗೌಡರ ನೇತೃತ್ವದಲ್ಲಿರುವಂತಹ ಜೆಡಿಎಸ್ ಪಕ್ಷದ ಬಗ್ಗೆ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು, ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ನವರು ಏನಾದ್ರೂ ಸಭೆ ಮಾಡಿದ್ರೆ ಪರಸ್ಪರ ಚಪ್ಪಲಿಗಳು ಕೈಯಲ್ಲಿರುತ್ತೆ, ಇನ್ನೊಂದ್ ಕಡೆ ಅಪ್ಪ ಮಕ್ಕಳ ಪಕ್ಷ ಇದೆ ಅವ್ರು ಸಭೆ ಮಾಡಿದ್ರೆ ಒಬ್ಬರ ಚಪ್ಪಲಿ ಇನ್ನೊಬ್ಬರ ದೇಹದೊಳಗಿರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರ ನೇತೃತ್ವದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷದ ನಾಯಕರನ್ನು ಟೀಕಿಸುವ ಬರದಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳಿಗೆ ಜೆಡಿಎಸ್ ನಾಯಕರು ತೀವ್ರವಾಗಿರುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇಂಥ ಮಾತಾಡುವ ನಳಿನ್ ಕುಮಾರ್ ಕಟೀಲ್ ದೇವೇಗೌಡರ ಕಾಲಿನ ಉಗುರಿಗೂ ಕೂಡ ಸಮ ಇಲ್ಲ, ಧೂಳಿಗೂ ಕೂಡ ಸಮ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಈಗ ಇತ್ತೀಚೆಗೆ ನಿರಾಣಿ ಮತ್ತು ಯತ್ನಾಳ್ ಮಧ್ಯೆ ನಡೆದಿರತಕ್ಕಂಥ ವಾಕ್ ಸಮರದ ಗಮನಿಸಬೇಕಾಗಿತ್ತು ನಳಿನ್ ಕುಮಾರ್ ಕಟೀಲ್ ಅವರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅವರು ಮಾತಾಡಿರ್ತಕ್ಕಂಥ ಪರಸ್ಪರ ಅವರ ವಾಕ್ ಸಮರಗಳು ಇದಕ್ಕಿಂತ ಕೀಳು ಮಟ್ಟದ್ದು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಚುನಾವಣೆ ಹತ್ತಿರ ಬರ್ತಿದ್ದಾಗನೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರ ಅಭಿಪ್ರಾಯಗಳೇನಿದ್ದಾವೆ, ಮುಖ್ಯವಾಗಿ ಕೆಲವೊಂದು ಸಪ್ತಗಳ ಪ್ರಯೋಗದಲ್ಲಿ ರಾಜಕೀಯ ನಾಯಕರು ಹೇಳುತ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಇರಬಹುದು, ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಇರಬಹುದು, ಹೀಗೆ ಕೆಲ ಪ್ರಮುಖ ನಾಯಕರುಗಳು ರಾಜಕೀಯವಾಗಿ ನೀಡುವಂತಹ ಹೇಳಿಕೆಗಳ ಸಂದರ್ಭದಲ್ಲಿ ಬಳಕೆ ಮಾಡತಕ್ಕಂಥ ಪದಗಳು ಅದರ ಇಂಪ್ಯಾಕ್ಟ್ ಗಳ ಬಗ್ಗೆ ಅರಿವಿಲ್ಲದೆ ಈ ರೀತಿಯಾಗಿರುವಂತಹ ಹೇಳಿಕೆಗಳು ನೀಡ್ತಾ ಇದ್ದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.